ಹಾಯ್ ಎಲ್ಲರಿಗೂ ನಮಸ್ಕಾರ ಆದಿಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನೀಡುವ ಮಹಾ ಪ್ರಸಾದ ಅಂದರೆ ಪವಿತ್ರವಾದ ಮೃತಿಕಾ ಮಣ್ಣು ಅಂದರೆ ಹುತ್ತದ ಮಣ್ಣು ವರ್ಷಕ್ಕೊಮ್ಮೆ ಮಾತ್ರ ಹುತ್ತದಿಂದ ಮೂಲ ಮೃತಿಕಾ ಮಣ್ಣನ್ನು ಹೊರತೆಗೆಯಲಾಗುತ್ತದೆ ಪ್ರತಿ ವರ್ಷವೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆಯುವ ಪ್ರಮುಖ ಉತ್ಸವವಾಗಿರುವ ಚಂಪಾ ಎಂದು ಮಾತ್ರ ಹುತ್ತದ ಮಣ್ಣನ್ನು ತೆಗೆಯಲಾಗುತ್ತದೆ ವಿಶೇಷವಾದ ಮೃತಿಕಾ ಮಣ್ಣನ್ನು ವರ್ಷಕ್ಕೊಮ್ಮೆ ತೆಗೆದು ವರ್ಷವಿಡೀ ಆಗಮಿಸುವ ಭಕ್ತಾದಿಗಳಿಗೆ ನೀಡಲಾಗುತ್ತದೆ ಮಹಾಮೃತ್ತಿಕಾ ಪ್ರಸಾದ ಅತ್ಯಂತ ಪವಿತ್ರವಾಗಿದ್ದು ಔಷಧೀಯ ಗುಣಗಳನ್ನು ಹೊಂದಿದೆ ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಮಹಾಮೃತ್ತಿಕಾ ಪ್ರಸಾದದ ಉಪಯೋಗಗಳ ಕುರಿತು ಹಲವಾರು ನಂಬಿಕೆಗಳಿವೆ ಆ ನಂಬಿಕೆಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ನಂಬಿಕೆಯಂತೆ ಚಿಟಿಕೆಯಷ್ಟು ಮೃತಿಕಾ ಮಣ್ಣನ್ನು ನೀರಿನಲ್ಲಿ ಸೇವಿಸಿ ಕುಡಿದರೆ ಚರ್ಮ ರೋಗಗಳು ನಿವಾರಣೆಯಾಗುತ್ತದೆ ಸರ್ಪಗಳ ಭಯ ಹೊಂದಿರುವವರು ಅಥವಾ ಸರ್ಪಗಳನ್ನು ಕನಸಿನಲ್ಲಿ ಕಾಣುವವರು ಮೃತಿಕಾ ಪ್ರಸಾದವನ್ನು ಹಣೆಯಲ್ಲಿ ಧರಿಸುವುದರಿಂದ ಸರ್ಪಗಳ ಭೀತಿ ಇಲ್ಲದಂತಾಗುತ್ತದೆ ಯಾರು ಸ್ಪಷ್ಟವಾಗಿ ಮಾತನಾಡದೆ ಮಾತನಾಡಲು ತೊದಲುತ್ತಾರೋ ಅಂತಹವರು ಒಂದು ಲೋಟ ನೀರಿಗೆ ಚಿಟಕೆಯಷ್ಟು ಮೃತಿಕಾ ಪ್ರಸಾದವನ್ನು ಹಾಕಿ ಕುಡಿದರೆ ತೊದಲುವಿಕೆ ನಿವಾರಣೆಯಾಗಿ ಸ್ಪಷ್ಟವಾಗಿ ಮಾತನಾಡಬಹುದು ಸಂತಾನ ಭಾಗ್ಯ ಇಲ್ಲದವರು ಮಂಗಳವಾರದಂದು ಶ್ರೀ ಸುಬ್ರಹ್ಮಣ್ಯ ದೇವರನ್ನು ಪೂಜೆ ಮಾಡಿ ಹಾಲು ನೈವೇದ್ಯವನ್ನು ಮಾಡಿ ಹಾಲಿಗೆ ಚಿಟಕೆಯ ಎಷ್ಟು ಮೃತಿಕಾ ಪ್ರಸಾದವನ್ನು ಹಾಕಿ ಕುಡಿಯುವುದರಿಂದ ಸಂತಾನ ಭಾಗ್ಯವಾಗುತ್ತದೆ ಯಾವ ಮಗುವು ಬಾಲಗ್ರಹ ದೋಷದಿಂದ ಬಳಲುತ್ತಿದೆಯೋ ಅಂತಹ ಮಗುವಿನ ಹಣೆಗೆ ಮೃತಿಕಾ ಪ್ರಸಾದವನ್ನು ಹಚ್ಚಿದರೆ ಮಗು ಆರೋಗ್ಯವಾಗಿರುತ್ತದೆ ಕೆಲವೊಮ್ಮೆ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಎಷ್ಟೇ ಸಂಬಂಧ ಬಂದರೂ ವಿವಾಹಕ್ಕೆ ಒಪ್ಪುವುದಿಲ್ಲ ಅಂತಹವರಿಗೆ ಹುಡುಗ ಅಥವಾ ಹುಡುಗಿ ನೋಡಲು ಬರುವ ದಿನ ಒಂದು ಚಿಟಿಕೆ ಮೃತಿಕಾ ಮಣ್ಣನ್ನು ಬೆರೆಸಿ ಸ್ನಾನ ಮಾಡಿ ನಂತರ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವುದರಿಂದ ವಿವಾಹ ನಿಶ್ಚಯವಾಗುತ್ತದೆ ಯಾವ ಜನರಿಗೆ ಜ್ಞಾಪಕ ಶಕ್ತಿ ಕಡಿಮೆ ಇದ್ದು ಪರೀಕ್ಷೆ ಸಮಯದಲ್ಲಿ ಓದಿದ್ದು ಮರೆತು ಹೋಗುತ್ತದೆಯೋ ಅಂತಹವರು ಒಂದು ಜಿಟಿಕೆ ಮೃತಿಕಾ ಪ್ರಸಾದವನ್ನು ಒಂದು ಲೋಟ ನೀರಿಗೆ ಬೆರೆಸಿ ಪ್ರತಿದಿನ ಕುಡಿಯುತ್ತಾ ಬಂದರೆ ನೆನಪಿನ ಶಕ್ತಿಯು ವೃದ್ಧಿಸುತ್ತದೆ ಆದ್ದರಿಂದಲೇ ಅನೇಕ ಮಂದಿ ಭಕ್ತಾದಿಗಳು ಸಂತಾನ ಪ್ರಾಪ್ತಿಗಾಗಿ ಚರ್ಮರೋಗ ನಿವಾರಣೆಗಾಗಿ ನಾಗದೋಷ ಪರಿಹಾರಕ್ಕಾಗಿ ವಿವಾಹ ರೋಗ ರುಜಿನಗಳಿಂದ ಮುಕ್ತಿ ಹೊಂದುವುದಕ್ಕಾಗಿ ಉದ್ಯೋಗ ಸಮಸ್ಯೆಗಳಿಗಾಗಿ ಆರೋಗ್ಯ ಸಮಸ್ಯೆಗಳಿಗಾಗಿ ಹಾಗೆಯೇ ಅಭಿವೃದ್ಧಿ ಹೊಂದಲು ಮೃತಿಕಾ ಪ್ರಸಾದವನ್ನು ಪಡೆದುಕೊಳ್ಳು